போறோம். ಇವರು ಮೊದಲೇ ಪ್ರಧಾನಮಂತ್ರಿ ಅಲ್ಲ, ಪಾಕಿಸ್ತಾನಕ್ಕೆ ಹೋಗಿದ್ರು. ನಿಮ್ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಬಿರಿಯಾನಿ ಪಾರ್ಸಲ್ ಪಾಕಿಸ್ತಾನ ಬರ್ತದೆ, ಪಾರ್ಸಲ್ ಬರ್ತದೆ. ಒಂದ್ ನಿಮಿಷ ಹೇಳ್ಬಿಡ್ತೇನೆ, ಒಂದ್ ನಿಮಿಷ ಅಧ್ಯಕ್ಷರೇ. ಅಧ್ಯಕ್ಷರೇ, ಐ ಆಮ್ ಆನ್ ಮೈ ಲೆಗ್ಸ್. ಅಧ್ಯಕ್ಷರೇ, ಅಧ್ಯಕ್ಷ ಈಗ ಸರ್ ಯಾವಾಗಿಲ್ಲ ಪಾಟೀಲ್, ಒಂದ್ ನಿಮಿಷ ಪಾಟೀಲ್, ನಿಮಿಷ ಜಾರ್ಜ್ ಬಿರಿಯಾನಿ ತಿನ್ನಕ್ ಹೋಗಿ, ಒಂದ್ ನಿಮಿಷ ರೀ. ಬಿರಿಯಾನಿ ನಾ ಹೇಳ್ತೇನೆ, ಈಗ ಎಲ್ಲ ಸದಸ್ಯರು ಈಗ ಪಾಕಿಸ್ತಾನಕ್ಕೆ ಸಂಬಂಧಪಡಿಸಿರೋ ನೀವು ಆವಲ್ಲ. ಅವತ್ತು ಬಸ್ ಕಳಿಸಿದಿರ ಕಾರ್ಗಿರಿ ಬಂದು ಪಾಕಿಸ್ತಾನ ಈಗ ಸದಸ್ಯರುಗಳು ದಯವಿಟ್ಟು ನೀವು ಒಂದ್ ನಿಮಿಷ ನಿಮ್ ನಿಮ್ ಜಾಗಕ್ಕೆ ಹೋಗಿ, ನೀವೇನ್ ಹೇಳಿದ್ದೀರಿ ಅನ್ನೋದನ್ನ ಕೇಳಿದ್ದೇನೆ ನಾನು. ನೀವೇನು ನಾನ್ ಮಾತಾಡ್ಬೇಕು, ನಾನ್ ಮಾತಾಡ್ಬೇಕಬೇಡ. ಈಗ ಇಲ್ಲೋದ್ರಿ ಯುಟಿ ಖಾದರ್ ಅವರು ನೀವು ಮಾತನಾಡ್ತಾ ಇರೋದನ್ನ ನಾನು ವಿಸ್ತೃತವಾಗಿ ಕೇಳಿದ್ದೀನಿ, ಎಲ್ಲರೂ ಕೇಳಿದ್ದಾರೆ, ನಾಡಿನ ಜನ ಕೇಳ್ತಾ ಇದ್ದಾರೆ. ನೀವು ನಮ್ಮ ದೇಶದ ಪ್ರಧಾನಿಯವರಿಗೆ ನಾವೆಲ್ಲರೂ
ದೇಶದ 135 crore ಜನವೋ ಅವರು ನಮ್ಮ ದೇಶದ ಪ್ರಧಾನಿ ಅನ್ನುವಂತ ಗೌರವದಿಂದಲೇ ನಾವು ಅವ್ರನ್ನ ಸಂಬೋಧಿಸಬೇಕು, ನೋಡ್ಬೇಕು. ನಾವು ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ನಾನು ನೀವು ಹೀಗೆ ಮಾತಾಡಿದ್ರೆ ಹೇಗೆ? ನೀವು ಒಂದ್ ನಿಮಿಷ, ನಾನು ಏನ್ ಹೇಳ್ತಾ ಇದ್ದೀನಿ ಕೂಡ ಹೇಳಿದ್ದು ಕೇಳಿದ್ರೆ ನೀವು ಹೀಗಿದ್ದಲ್ಲ ತನಕ ನೀವು ಹೀಗೆಲ್ಲ ನಡ್ಕೋಬಾರ್ದು. ಒಂದ್ ನಿಮಿಷ ಅದಕ್ಕೆ ಈಗ ಒಂದ್ ನಿಮಿಷ ಒಂದ್ ನಿಮಿಷ ತಡ್ರಿ. ನೀವೆಲ್ಲ ಹೇಳ್ತೀನಿ, ಕುತ್ಕೊಳ್ಳಿ ದಯವಿಟ್ಟು ಕುತ್ಕೊಳ್ಳ್ರಿ, ನಾ ಮಾತಾಡಿ ಹೇಳ್ತೀನಿ. ನಾ ಹೇಳ್ತೀನ್ರಿ ರೇಣುಕಾಚಾರ್ಯ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದ್ ನಿಮಿಷ, ನೀವು ನಿಮ್ ಬಾಯಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿರಿಯಾನಿ ತಿನ್ನಕ್ ಹೋಗಿದ್ರು ಅಂದಕ್ಕೆ ನೀವು ಕ್ಷಮಾಪಣೆಯನ್ನ ಕೇಳಬೇಕು. ಇಲ್ಲರೂ ಯಾವುದೇ ಕಾರಣಕ್ಕೆ ನಾವು ಬಿಡೋಲ್ಲ, ದಾಖಲೆಯನ್ನ ತೆಗೆಯೋದಿಲ್ಲ. ಅವ್ರು ಕ್ಷಮಾಪಣೆಯನ್ನ ಕೇಳಬೇಕು. ಯಾರು ಹೋಗ್ತಾರೆ ಆ ಕಡೆ ಹೋಗ್ತಾರಾ? ನಾನ್ ಕೇಳ್ತೇನೆ ಇವತ್ತು, ನಾನು ದಯಮಾಡಿ ಆ ಕಡೆ ಇರೋ ಹೇಳಿ. ನೀವು ಒಪ್ತೀರಾ ಈ ಮಾತನ್ನ? ಇದನ್ನ ಸಹಿಸ್ಬೇಕೇ ನಾವು? ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಮಾನ್ಯ ಅಧ್ಯಕ್ಷ ನೋಡಬಹುದು, ಒಂದ್ ನಿಮಿಷ ರೀ, ಸಮಯ ಕೇಳ್ರಿ. ಅವ್ರ ಸಮಯ ಕೇಳಬೇಕು ಸರ್. ತಾವು ಒಬ್ಬರು ಮಾಜಿ ಸಚಿವರಾಗಿ ಈ ರೀತಿ ಹೇಳಬೇಕು ತಿನ್ನಕ್ಕೆ ಹೋಗಿರುವ ಅಲ್ಲಿ ನೀವು ಡಿಎನ್ಎ ಟ್ರೈನ್ ಮಾಡಿದ್ರೆ ಅಯೋಗ್ಯ ರಾಜ್ಯ ಜನ ಗೊತ್ತಾಗ್ತಾ ಇದೆ. ಅಯೋಗ್ಯ ಅಯೋಗ್ಯ ಮಾತು ಬಂದಿದೆ, ತಕ್ಷಣ ಕ್ಷಮೆ ಕೇಳಬೇಕು, ಇಲ್ಲ ನಾ ಬಿಡೋದಿಲ್ಲ.